ಅಧ್ಯಾಯ 10 ಜಮೀನ್ದಾರನ ಮಗನೇ ಗೇಣಿದಾರನ ಬರ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬೇಸಾಯದಲ್ಲಿ ತೊಡಗಿದ್ದ ಗೇಣಿದಾರರು ಜಮೀನ್ದಾರರಿಂದ ಬಹುಬಗೆಯ ಶೋಷಣೆಗಳಿಗೆ ಗುರಿಯಾಗಿ ನರಳುತ್ತಿದ್ದರು ಜಮೀನ್ದಾರನು ತನ್ನ ಜಮೀನಿಗೆ ವರ್ಷವೊಂದಕ್ಕೆ ಎಷ್ಟು ಕಂಡುಗ ಭತ್ತವನ್ನು ಗುತ್ತಿಗೆಯಾಗಿ ಕೊಡಬೇಕೆಂದು ವಿಧಿಸಿರುತ್ತಾನೆಯೋ ಅಷ್ಟನ್ನು ಕೊಟ್ಟರೂ ಅದೇ ಗೇಣಿದಾರನಿಗೆ ಮುಂದಿನ ವರ್ಷ ಆ ಜಮೀನನ್ನು ತಾನೇ ಉಳಿಮೆ ಮಾಡುವ ಗ್ಯಾರಂಟಿ ಇರಲಿಲ್ಲ ಏಕೆಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಭತ್ತವನ್ನು ಕೊಡುತ್ತೇವೆಂದು ಮುಂದೆ ಬರುವ ಬೇರೆಯವರಿಗೆ ಜಮೀನ್ದಾರನು ತನ್ನ ಭೂಮಿಯನ್ನು ಕೈ ಬದಲಾಯಿಸುತ್ತಿದ್ದರು ಇದರಿಂದ ಗೇಣಿದಾರರು ಎರಡು ರೀತಿಯ ಕಷ್ಟ ನಷ್ಟಗಳಿಗೆ ತುತ್ತಾಗುತ್ತಿದ್ದರು ತಮ್ಮ ದುಡಿಮೆಗೆ ಆಧಾರವಾಗಿದ್ದ ಭೂಮಿಯನ್ನು ಕಳೆದುಕೊಳ್ಳುವುದು ಅಥವಾ ಹೆಚ್ಚು ಗುತ್ತಿಗೆಯನ್ನು ಕೊಡುವುದಕ್ಕೆ ಅನಿವಾರ್ಯವಾಗಿ ಒಪ್ಪಿಕೊಳ್ಳುವುದರಿಂದ ತಾವು ಶ್ರಮಪಟ್ಟು ಬೆಳೆದಿದ್ದ ಬೆಳೆಯಲ್ಲಿ ಹೆಚ್ಚಿನ ಪಾಲನ್ನು ಜಮೀನ್ದಾರರಿಗೆ ನೀಡಿ ಮತ್ತಷ್ಟು ಸಾಲ ಸೋಲಗಳ ಸುಳಿಗೆ ಸಿಲುಕಿ ನಿರಂತರವಾಗಿ ನರಳುವುದು ಜಮೀನ್ದಾರರಲ್ಲಿ ಹೆಚ್ಚಿನವರು ಗೇಣಿದಾರರ ಬಗ್ಗೆ ಯಾವುದೇ ದಯೆ ದಾಕ್ಷಣ್ಯವಿಲ್ಲದೆ ನಡೆದುಕೊಳ್ಳುತ್ತಿದ್ದರೆ ಮತ್ತೆ ಕೆಲವರು ಗೇಣಿದಾರರ ನೋವನ್ನು ಅರಿತವರಾಗಿದ್ದರು ಅಂತಹವರಲ್ಲಿ ಬಂದಿಗೌಡರ ತಂದೆ ಚಿಕ್ಕಣ್ಣನವರು ಒಬ್ಬರಾಗಿದ್ದರು ಚಿಕ್ಕಣ್ಣನವರು ತಮಗಿದ್ದ 20 ಎಕರೆ ಗದ್ದೆಯಲ್ಲಿ 15 ಎಕರೆಯನ್ನು ಗೇಣಿಗೆ ಕೊಟ್ಟಿದ್ದರು ಹೆಚ್ಚಿನ ಆದಾಯದ ಆಸೆಗಾಗಿ ಗೇಣಿದಾರರನ್ನು ಪದೇ ಪದೇ ಬದಲಾಯಿಸುತ್ತಿರಲಿಲ್ಲ ಗೇಣಿದಾರರಿಗೆ ತೊಂದರೆಯಾಗದ ರೀತಿಯಲ್ಲಿ ನ್ಯಾಯಬದ್ಧವಾದ ಪ್ರಮಾಣದಲ್ಲಿ ಗುತ್ತಿಗೆಯನ್ನು ಪಡೆಯುತ್ತಿದ್ದರು ತಂದೆ ಚಿಕ್ಕಣ್ಣನವರ ಇಂಥ ಮಾನವೀಯ ವರ್ತನೆಯಿಂದ ಬಂದಿಗೌಡರು ಮತ್ತಷ್ಟು ಉತ್ತೇಜಿತರಾಗಿ ಶೋಷಣೆಗೆ ಗುರಿಯಾಗಿದ್ದ ಗೇಣಿದಾರರ ಪರವಾಗಿ ಹೋರಾಡಲು ಪ್ರೇರಣೆಯನ್ನು ಪಡೆದರು 1952ರ ಅವಧಿಯಲ್ಲಿ ಮೈಸೂರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರ ಮಂತ್ರಿಮಂಡಲದಲ್ಲಿ ಕಡಿದಾಳ್ ಮಂಜಪ್ಪನವರು ಕಂದಾಯ ಸಚಿವರಾಗಿದ್ದರು ಗೇಣಿದಾರರ ಶೋಷಣೆಯನ್ನು ತಡೆಗಟ್ಟುವ ಮಸೂದೆಯೊಂದನ್ನು ಶಾಸನಸಭೆಯಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದು ಗೇಣಿದಾರರ ಶಾಸನವನ್ನು ಸರ್ಕಾರ ಸಿದ್ಧಪಡಿಸಬೇಕಾಗಿತ್ತು ಈ ಶಾಸನವನ್ನು ಇಡೀ ರಾಜ್ಯದಲ್ಲಿ ಒಂದೇ ಬಾರಿಗೆ ಜಾರಿಗೆ ತರುವ ಬದಲು ಮೊದಲು ಯಾವುದಾದರೊಂದು ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಆಚರಣೆಗೆ ತಂದು ಅದರ ಆಗುಹೋಗುಗಳನ್ನು ಪರಿಶೀಲಿಸಿ ತಿದ್ದುಪಡಿಗಳು ಏನಾದರೂ ಅಗತ್ಯವಾದರೆ ಅವನ್ನು ಅಳವಡಿಸಿಕೊಂಡು ಅನಂತರ ಇಡೀ ರಾಜ್ಯದಲ್ಲಿ ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರಲು ಯೋಜಿಸಿತ್ತು ಗೇಣಿದಾರರ ಸಂಕಷ್ಟಗಳನ್ನು ನಿವಾರಿಸಬೇಕೆಂದು ಪ್ರಯತ್ನಿಸುತ್ತಿದ್ದ ಡಾಕ್ಟರ್ ಬಂದಿಗೌಡರು ಆಗಿನ ಸಂದರ್ಭದಲ್ಲಿ ಬಹಳ ಪ್ರಭಾವಶಾಲಿ ರಾಜಕಾರಣಿಯಾಗಿದ್ದ ಶಾಸಕ ಕೆ ಪುಟ್ಟಸ್ವಾಮಿಯವರ ಜೊತೆಗೂಡಿ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ್ದ ಗೇಣಿದಾರರ ಶಾಸನದ ವಿವರಗಳನ್ನು ಅಧ್ಯಯನ ಮಾಡಿದರು ಶಾಸನದಲ್ಲಿದ್ದ 4 ಮುಖ್ಯವಾದ ಅಂಶಗಳು ಇವರ ಗಮನವನ್ನು ಸೆಳೆದವು ಮೊದಲನೇದು ಜಮೀನ್ದಾರರು ತಮ್ಮ ಇಚ್ಛೆಗೆ ತಕ್ಕಂತೆ ಗೇಣಿದಾರರನ್ನು ಒಕ್ಕಲೆಬ್ಬಿಸಬಾರದು ಅಥವಾ ಬದಲಾವಣೆ ಮಾಡಬಾರದು ಎರಡನೇ ಅಂಶ ಬೆಳೆದ ಬೆಳೆಯಲ್ಲಿ 1/3 ಭಾಗ ಜಮೀನ್ದಾರನಿಗೆ ಮತ್ತು 2/3 ಭಾಗ ಗೇಣಿದಾರನಿಗೆ ಸೇರಬೇಕು ಮೂರನೇದು ಗೇಣಿದಾರನ ಹೆಸರು ಮತ್ತು ಬೆಳೆದ ಬೆಳೆಯ ವಿವರಗಳು ಪಾಣಿಯಲ್ಲಿ ನಮೂದಿತವಾಗಿ ಇದಕ್ಕೆ ಸಂಬಂಧಪಟ್ಟ ಭೂ ದಾಖಲೆಗಳು ತಾಲೂಕಿನ ಕಂದಾಯ ಕಚೇರಿಯಲ್ಲಿ ಇರಬೇಕು 4ನೇ ಅಂಶ ಜಮೀನ್ದಾರನಿಗೆ ತನ್ನ ಭೂಮಿಯನ್ನು ಮಾರಬೇಕಾದ ಅನಿವಾರ್ಯತೆ ಉಂಟಾದಾಗ ಮೊದಲು ತನ್ನ ಗೇಣಿದಾರನಿಗೆ ಅದನ್ನು ಕೊಂಡುಕೊಳ್ಳುವಂತೆ ನೋಟಿಸ್ ಮೂಲಕ ತಿಳಿಸಿ ಗೇಣಿದಾರ ನಿರಾಕರಿಸಿದಾಗ ಮಾತ್ರ ಇತರರಿಗೆ ಮಾರಬಹುದು ಈ ಶಾಸನದಲ್ಲಿನ ನಿಯಮಗಳನ್ನು ಸರಿಯಾಗಿ ಜಾರಿಗೆ ತಂದಲ್ಲಿ ಗೇಣಿದಾರರ ಸಂಕಷ್ಟಗಳಲ್ಲಿ ಬಹುಪಾಲು ನಿವಾರಣೆಗೊಳ್ಳುತ್ತವೆ ಎಂಬುದನ್ನು ಗ್ರಹಿಸಿಕೊಂಡ ಡಾಕ್ಟರ್ ಬಂದಿಗೌಡರು ತಾಲೂಕಿನ ಹಳ್ಳಿಗಳಲ್ಲಿ ಸಂಚರಿಸಿ ಗೇಣಿದಾರರಿಗೆ ತಿಳುವಳಿಕೆ ಮೂಡಿಸುವುದರ ಜೊತೆಗೆ ಸರ್ಕಾರದೊಡನೆ ವ್ಯವಹರಿಸಿ ಗೇಣಿದಾರರ ಶಾಸನವನ್ನು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಜಾರಿಗೆ ತರುವಂತೆ ಕೋರಿಕೊಂಡರು ಇದರ ಸುಳಿವನ್ನು ಒರಿತ ಜಮೀನ್ದಾರರ ಒಂದು ತಂಡ ಮುಖ್ಯಮಂತ್ರಿ ಮತ್ತು ಕಂದಾಯ ಮಂತ್ರಿಗಳನ್ನು ಭೇಟಿ ಮಾಡಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನಾವು ಮತ್ತು ಗೇಣಿದಾರರು ಅಣ್ಣ ತಮ್ಮದರಂತೆ ಇದ್ದೀವಿ ನಮ್ಮ ನಡುವೆ ಯಾವುದೇ ಥರದ ಹೊಡೆದಾಟ ಬಡಿದಾಟ ಇಲ್ಲ ನಮ್ಮ ತಾಲೂಕಿನಲ್ಲಿ ಈ ಶಾಸನ
ಜಾರಿಯಾಗಬೇಕಾದ ಅಗತ್ಯವಿಲ್ಲ ಎಂದು ನಿವೇದಿಸಿಕೊಂಡರು. ಈ ಸುದ್ದಿಯನ್ನು ತಿಳಿದ ಬಂದಿಗೌಡರು ಮತ್ತು ಕೆ ಪುಟ್ಟಸ್ವಾಮಿಯವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಗೇಣಿದಾರರ ಶಾಸನವನ್ನು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಜಾರಿಗೆ ತರಬೇಕೆಂದು ಒತ್ತಾಯಿಸಿದಾಗ ಅವರು ಕಡಿದಾಳು ಮಂಜಪ್ಪನವರತ್ತ ಕೈ ತೋರಿಸಿದರು. ಆಗ ಕಡಿದಾಳು ಮಂಜಪ್ಪನವರು, ನೋಡಿ ಡಾಕ್ಟ್ರೇ, ಪುಟ್ಟಸ್ವಾಮಿಯವರೇ, ನಿಮ್ಮ ತಾಲೂಕಿನಿಂದ ಜಮೀನ್ದಾರರ ಒಂದು ಗುಂಪು ಬಂದಿತ್ತು, ಅಲ್ಲೇನೂ ಸಮಸ್ಯೆ ಇಲ್ಲ, ನಮ್ಮ ತಾಲೂಕಿಗೆ ಬೇಡ ಅಂತಾರಲ್ಲ ಎಂದಾಗ, ನೀವು ಶ್ರೀರಂಗಪಟ್ಟಣಕ್ಕೆ ಬಂದು ಒಂದಿನ ಬನ್ನಿ, ಅಲ್ಲಿ ಗೇಣಿದಾರರ ಮತ್ತು ಜಮೀನ್ದಾರರ ಒಂದು ಸಭೆಯನ್ನು ನಾವಿಬ್ಬರು ಕರೆಯುತ್ತೇವೆ. ಇಬ್ಬರ ಅಂದರೆ ಗೇಣಿದಾರರ ಮತ್ತು ಜಮೀನ್ದಾರರ ಅಹವಾಲುಗಳನ್ನು ಮುಖಾಮುಖಿಯಾಗಿ ನೀವೇ ಕೇಳಿ ತಿಳಿದುಕೊಳ್ಳಿ. ಅನಂತರ ಗೇಣಿದಾರರ ಶಾಸನವನ್ನು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಜಾರಿಗೆ ತರಬೇಕೆ ಅಥವಾ ಬೇಡವೇ ಅನ್ನುವುದರ ಬಗ್ಗೆ ನಿರ್ಧಾರ ಕೈಗೊಳ್ಳಿ ಎಂದು ಆಹ್ವಾನಿಸಿದಾಗ ಅದಕ್ಕೆ ಕಂದಾಯ ಸಚಿವರಾದ ಕಡಿದಾಳು ಮಂಜಪ್ಪನವರು ಸಮ್ಮತಿಸಿದರು. ಆಗ ಕಂದಾಯ ಸಚಿವರಿಗೆ ಆಹ್ವಾನ ನೀಡಿ ಶ್ರೀರಂಗಪಟ್ಟಣಕ್ಕೆ ಬರುತ್ತಿದ್ದಂತೆಯೇ ಇತ್ತ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ಸಂಚರಿಸಿ ಗೇಣಿದಾರರನ್ನು ಸಂಘಟಿಸಿ ಅವರಿಗೆ ಗೇಣಿದಾರರ ಶಾಸನದ ಜಾರಿಯಿಂದ ಉಂಟಾಗುವ ಪ್ರಯೋಜನಗಳನ್ನು ವಿವರಿಸಿ ರಾಜ್ಯ ಸರ್ಕಾರದ ಕಂದಾಯದ ಮಂತ್ರಿಗಳೇ ಖುದ್ದಾಗಿ ನಿಮ್ಮೆಲ್ಲರನ್ನು ಕಾಣಲು ಬರುತ್ತಿದ್ದಾರೆ, ಅವರು ಬರುವ ದಿನ ನಾವು ಒಂದು ಸಭೆಯನ್ನು ಶ್ರೀರಂಗಪಟ್ಟಣದಲ್ಲಿ ಏರ್ಪಡಿಸಿದ್ದೇವೆ, ಆ ಸಭೆಗೆ ಗೇಣಿದಾರರಾದ ನೀವೆಲ್ಲರೂ ಬಂದು ನಿಮ್ಮ ಕಷ್ಟ ನಷ್ಟಗಳನ್ನು ಹೇಳಿಕೊಂಡರೆ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯ ದಿನಗಳು ಬರ್ತವೆ, ಈಗೇನಾದರೂ ನೀವು ಎದುರುಕೊಂಡು ಸುಮ್ಮನಾದರೆ ಇನ್ನು ಯಾವತ್ತೂ ನೀವು ನಾಲ್ಕು ಜನದಂತೆ ತಲೆ ಎತ್ಕೊಂಡು ಬಾಳುವುದಕ್ಕೆ ಆಗುವುದಿಲ್ಲ ಎಂದು ಗೇಣಿದಾರರನ್ನು ಎಚ್ಚರಿಸಿದರು. ಒಂದು ತಿಂಗಳ ನಂತರ ಶ್ರೀರಂಗಪಟ್ಟಣದಲ್ಲಿರುವ ಚಾಮರಾಜೇಂದ್ರ ಮೆಮೋರಿಯಲ್ ಛತ್ರದಲ್ಲಿ ಏರ್ಪಡಿಸಿದ್ದ ಸಭೆಗೆ ಕಂದಾಯ ಮಂತ್ರಿಗಳಾದ ಕಡಿದಾಳು ಮಂಜಪ್ಪನವರು ಬಂದರು. ಸಭೆಯಲ್ಲಿ ಹಾಜರಿದ್ದ ಜನಸಮೂಹದಲ್ಲಿ ಜಮೀನ್ದಾರರಿಗಿಂತ ಗೇಣಿದಾರರೇ ಹೆಚ್ಚಾಗಿದ್ದರು. ಇದುವರೆಗೂ ತಮ್ಮ ಜೀತ ದಾರುಗಳಂತಿದ್ದ ಗೇಣಿದಾರರು ಇದೀಗ ತಮ್ಮ ಹಕ್ಕುಗಳ ಸಂರಕ್ಷಣೆಗಾಗಿ ಒಗ್ಗಟ್ಟಾಗಿರುವುದನ್ನು ಕಂಡು ಜಮೀನ್ದಾರರು ದಂಗಾಗಿ ಹೋದರು. ಸಭೆಯು ಪ್ರಾರಂಭವಾಗುತ್ತಿದ್ದಂತೆಯೇ ಕಡಿದಾಳು ಮಂಜಪ್ಪನವರ ಮುಂದೆ ಗೇಣಿದಾರರು ಒಕ್ಕೊರಳಿನಿಂದ ತಮ್ಮ 108 ಥರದ ಕಷ್ಟ ನಷ್ಟಗಳನ್ನು ತೋಡಿಕೊಂಡು ಗೇಣಿದಾರರ ಶಾಸನವನ್ನು ಜಾರಿಗೆ ತರುವಂತೆ ಕೋರಿಕೊಂಡರು. ಗೇಣಿದಾರರ ಸಂಕಷ್ಟಗಳನ್ನು ಆಲಿಸಿದ ನಂತರ ಕಂದಾಯ ಮಂತ್ರಿಗಳು ಜಮೀನ್ದಾರರ ಅಹವಾಲುಗಳನ್ನೂ ಕೇಳಿದರು. ಗೇಣಿದಾರರ ಭಾವನೆಗಳು ಕಡಿದಾಳು ಮಂಜಪ್ಪನವರ ಮನಸ್ಸನ್ನು ಬಹಳವಾಗಿ ಕಲಕಿದವು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಮಾಲೋಚಿಸಿದರು. ಶ್ರೀರಂಗಪಟ್ಟಣದ ತಾಲೂಕಿನಲ್ಲಿ ಗೇಣಿದಾರರ ಶಾಸನ ಜಾರಿಗೆ ಬಂದಿತು. ಬಂದಿಗೌಡರು ಮತ್ತು ಕೆ ಪುಟ್ಟಸ್ವಾಮಿಯವರು ತಾಲೂಕಿನ ಎಲ್ಲೆಡೆ ಮತ್ತೆ ಸಂಚರಿಸಿದರು. ಗೇಣಿದಾರರು ಗುತ್ತಿಗೆ ಮಾಡುತ್ತಿದ್ದ ಜಮೀನಿನ ವಿವರಗಳನ್ನು ತಾಲೂಕು ಕಚೇರಿಗೆ ಲಿಖಿತ ಮೂಲಕ ಸಲ್ಲಿಸುವಂತೆ ಮಾಡಿದರು. ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದರು. ಗೇಣಿದಾರರ ಹೆಸರಿನಲ್ಲಿ ಪಾಣಿಗಳನ್ನು ಬರೆಯುವಂತೆ ಮಾಡಿದರು. 106 ವರ್ಷಗಳಿಂದ ಅತಂತ್ರರಾಗಿ ಬದುಕನ್ನು ನಡೆಸುತ್ತಿದ್ದ ಎಲ್ಲ ಜಾತಿ ಮತಗಳಿಗೆ ಸೇರಿದ ಸಾವಿರಾರು ಮಂದಿ ಬಡ ಗೇಣಿದಾರರಿಗೆ ಸುಭದ್ರವಾದ ಆರ್ಥಿಕ ನೆಲೆಯನ್ನು ಒದಗಿಸಿಕೊಡುವಲ್ಲಿ ಡಾಕ್ಟರ್ ಬಂದಿಗೌಡರು ವಹಿಸಿದ ಪಾತ್ರ ಮತ್ತು ನಿರ್ವಹಿಸಿದ ಜವಾಬ್ದಾರಿ ಮಹತ್ತರವಾದುದು.